ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಮೇಕಪ್ ಬ್ಯಾಗ್ ಅಥವಾ ಒಂದು ಹ್ಯಾಂಡ್ ಬ್ಯಾಗ್ ಇದನ್ನು ಹೇಗೆ ಹೊಲಿಯೋದು ಅನ್ನೋದನ್ನು ನೋಡೋಣ. ಇದು ನೀವು ನೋಡ್ತಿರೋ ಹಾಗೆ ಸಾಕಷ್ಟು ಸ್ಪೇಷಿಯಸ್ ಆಗಿದೆ, ಹಾಗೆ ಹೊಲಿಯೋದು ಕೂಡ ತುಂಬಾ ಈಸಿ. ಒಂದೇ ಒಂದು ಕಟ್ ಮಾಡಿದ್ರೆ ಆಯಿತು. ಸೊ ಇದನ್ನು ಹೇಗೆ ಹೊಲಿಯೋದು ಅನ್ನೋದನ್ನು ಇವಾಗ ನಾವು ನೋಡ್ತಾ ಹೋಗೋಣ. ನಾನಿಲ್ಲಿ ಒಂದು ಪ್ರಿಂಟೆಡ್ ಬಟ್ಟೆಯನ್ನು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ಬಟ್ಟೆ ಇದೆಯೋ ಅದನ್ನು ನೀವು ತಗೊಳ್ಬೋದು. ಹಾಗೆ ಇದಕ್ಕೆ ನೀವು ಒಂದು ಲೈನಿಂಗ್ ಬಟ್ಟೆ ಮತ್ತು ಒಂದು ಕ್ಯಾನ್ವಸ್ಸು ಅಥವಾ ಸ್ಪಾಂಜು ಇದು ಯಾವುದಾದ್ರೂ ಯೂಸ್ ಮಾಡಬೇಕು. ಸೊ ಇದರ ಅಳತೆ 18 ಇಂಚ್ ಆಗುವಷ್ಟು ಉದ್ದ ಇದೆ, ಹಾಗೆ 12 ಇಂಚ್ ಆಗುವಷ್ಟು ಅಗಲ ಇದೆ. ಸೊ ಇದೇ ಅಳತೆಯ ಸ್ಪಾಂಜು ಮತ್ತು ಲೈನಿಂಗ್ ಬಟ್ಟೆಯನ್ನು ತಗೊಂಡು ನೀವು ಕ್ವಿಲ್ಟ್ ಬೇಕಾದರೂ ಮಾಡ್ಕೊಳ್ಬಹುದು. ನಾನು ಇಲ್ಲಿ ಇದಕ್ಕೆ ಪೇಸ್ಟಿಂಗ್ ಕ್ಯಾನ್ವಸ್ ಅಂತ ಬರುತ್ತೆ. ಸೊ ಬ್ಯಾಗ್ ಮೇಕಿಂಗ್ ಮೆಟೀರಿಯಲ್ ಬಗ್ಗೆ ಈಗಾಗಲೇ ನಾನು ಒಂದು ಡೀಟೇಲ್ ವಿಡಿಯೋ ಪೋಸ್ಟ್ ಮಾಡಿದ್ದೀನಿ, ಅದನ್ನು ಐ ಕಾರ್ಡ್ ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ನೀವು ಚೆಕ್ ಮಾಡ್ಬೋದು. ಸೊ ಇದು ಪೇಸ್ಟಿಂಗ್ ಕ್ಯಾನ್ವಸ್ ಅಂತ, ಒಂದು ಕಡೆ ಶೈನ್ ಇರುತ್ತೆ, ಒಂದು ಕಡೆ ಶೈನ್ ಇರೋದಿಲ್ಲ. ಸೊ ಶೈನ್ ಇರೋ ಭಾಗ ನಾವು ಬಟ್ಟೆಗೆ ತಾಗಿಸ್ಬಿಟ್ಟು ಇದನ್ನು ಐರನ್ ಮಾಡ್ಕೊಳ್ಬೇಕು. ಹೀಗೆ ಐರನ್ ಮಾಡಿಕೊಂಡಾಗ ಒಂದು ಸ್ಟಿಫ್ನೆಸ್ ಬರುತ್ತೆ ಬಟ್ಟೆಗೆ. ಇದಾದ ನಂತರ ನಾವು ಇದಕ್ಕೆ ಜಸ್ಟ್ ಒಂದು ಲೈನಿಂಗ್ ಬಟ್ಟೆಯನ್ನು ಹಾಕಿ ಹೊಲಿದ್ರೂ ಕೂಡ ಸಾಕಷ್ಟು ಸ್ಟಿಫ್ ಆಗಿ ಬ್ಯಾಗು ಅಥವಾ ಪರ್ಸು ಬರುತ್ತೆ. ಸೊ ಈ ರೀತಿಯಾಗಿ ನಾವು ಇಸ್ತ್ರಿಯನ್ನು ಮಾಡಿಕೊಂಡ್ರೆ ಆಯಿತು, ಚೆನ್ನಾಗಿ ಅದು ಅಂಟ್ಕೊಳ್ಳುತ್ತೆ ಕ್ಯಾನ್ವಸ್ಸು. ಸೊ ಕ್ಯಾನ್ವಸ್ಸು ನಿಮಗೆ ನಾರ್ಮಲ್ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ, ಪೇಸ್ಟಿಂಗ್ ಕ್ಯಾನ್ವಸ್ ಅಂತ ಹೇಳಿದ್ರೆ ಕೊಡ್ತಾರೆ. ಇದು ನಾವು ಕುರ್ತಿ ಎಲ್ಲ ಮಾಡಬೇಕಾದ್ರೆ ಈ ನೆಕ್ ಪಾರ್ಟ್ಗೆಲ್ಲ ಕೆಲವು ಟೈಮ್ ಹಾಕ್ತಾರಲ್ವ, ಬ್ಲೌಸ್ಗಳಿಗೆ ಎಲ್ಲ, ಆ ಥರದ್ದು ಸಾಫ್ಟ್ ಆಗಿರುವಂಥ ಕ್ಯಾನ್ವಸ್ ಇದು. ಇದು ಮೆನ್ಸ್ ಟೀ ಶರ್ಟ್ಗೆಲ್ಲ ಹಾಕುವಂಥ ದಪ್ಪ ಕ್ಯಾನ್ವಸ್ ಕೂಡ ಬರುತ್ತೆ, ನೀವು ಅದನ್ನು ಬೇಕಾದರೂ ಬಳಸ್ಬೋದು. ಸೊ ನಿಮಗೆ ಯಾವ್ದು ಕನ್ವೀನಿಯಂಟು, ಯಾವ್ದು ಈಸಿಯಾಗಿ ಸಿಗತ್ತೆ ಅದನ್ನು ಮಾಡ್ಬೋದು. ಇಲ್ಲದಿದ್ದರೆ ನೀವು ರೈಸ್ ಬ್ಯಾಗ್ ಹಾಕಿ ಕೂಡ ಇದನ್ನು ಮಾಡ್ಬೋದು. ಸೊ ರೈಸ್ ಬ್ಯಾಗ್ ಯೂಸ್ ಮಾಡೋದಾದರೆ ಈ ಥರ ಇಸ್ತ್ರಿ ಮಾಡೋದೇನಿರೋದಿಲ್ಲ, ಜಸ್ಟ್ ಲೈನಿಂಗ್ ಬಟ್ಟೆ, ಮೇನ್ ಬಟ್ಟೆ, ಹಾಗೆ ಮಧ್ಯದಲ್ಲಿ ರೈಸ್ ಬ್ಯಾಗ್ ಇಟ್ಬಿಟ್ಟು ಕ್ವಿಲ್ಟಿಂಗ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಆವಾಗ ನಮ್ಮ ಬ್ಯಾಗ್ ಮೇಕಿಂಗಿಗೆ ಒಂದು ಬೇಸು ರೆಡಿ ಆಯಿತು. ಸೊ ಇಲ್ಲಿ ನಾನು ಇದೇ ಅಳತೆಯ ಒಂದು ಲೈನಿಂಗ್ ಬಟ್ಟೆಯನ್ನು ಕೂಡ ತೊಗೊಂಡಿದ್ದೀನಿ. ಸೊ ಲೈನಿಂಗ್ ಬಟ್ಟೆ ತೊಗೊಂಡ ನಂತರ ಇದನ್ನು ಮತ್ತೆ 4 ಕಡೆಗೂ ಈ ರೀತಿಯಾಗಿ ಸ್ಟಿಚ್ ಹಾಕ್ಕೊಂಡು ಜೋಡಿಸ್ಕೊಳ್ತೀನಿ. ಸೊ ಇವಾಗ ನಾನು ಜೋಡಿಸ್ಕೊಂಡಿದ್ದಾಯಿತು, ನೋಡಿ ಇದು ಈ ಥರ ಕಾಣಿಸ್ತಾ ಇದೆ. ಇವಾಗ ಇದನ್ನು ಕರೆಕ್ಟಾಗಿ ಮಧ್ಯದಲ್ಲಿ ಫೋಲ್ಡ್ ಮಾಡಬೇಕು, ಹಾಗೆ ಮತ್ತೊಂದು ಫೋಲ್ಡ್ ಮಾಡಬೇಕು, ಡಬಲ್ ಎರಡು ರೀತಿಯಾಗಿ ಫೋಲ್ಡ್ ಮಾಡಬೇಕು. ಸೊ ಫೋಲ್ಡ್ ಮಾಡಿಬಿಟ್ಟು ಆಚೆ ಕಡೆಯಿಂದ ನಾನು ಒಂದು 3 ಇಂಚಿಗೆ ಒಂದು ಮಾರ್ಕ್ಮನ್ನು ಮಾಡ್ಕೊಳ್ತೀನಿ. ಸೊ ಈ ರೀತಿಯಾಗಿ ಫಸ್ಟಿಗೆ ಮಧ್ಯದಲ್ಲಿ ಫೋಲ್ಡ್ ಮಾಡೋಣ, ಹಾಗೆ ಮತ್ತೆ ಈ ರೀತಿಯಾಗಿ ಫೋಲ್ಡ್ ಮಾಡಬೇಕು. ಸೊ ಇದು ಫೋಲ್ಡ್ ಮಾಡಿದ್ದಾಯಿತು. ಇವಾಗ ನಾನೇನು ಮಾಡ್ತೀನಿ, ಒಂದು ಸ್ಕೇಲಿನ ಸಹಾಯದಿಂದ ಓಪನ್ ಸೈಡ್ ಏನಿದೆ ಓಪನ್ ಸೈಡಿನಿಂದ 3 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಅಲ್ಲಿ ಒಂದು ಲೈನನ್ನು ಹಾಕ್ಕೊಳ್ತೀನಿ. ಸೊ ಈ ರೀತಿಯಾಗಿ ಫೋಲ್ಡು ಕರೆಕ್ಟಾಗಿ ಬರಬೇಕು, ಹೆಚ್ಚು ಕಡಿಮೆ ಆಗದೆ ಇರೋ ರೀತಿ ನೋಡ್ಕೊಳ್ಳಿ. ನೀವು ಬೇಕಾದರೆ ಪಿನ್ಅಪ್ ಕೂಡ ಮಾಡಿಕೊಂಡ್ರೆ ತುಂಬ ಕನ್ವೀನಿಯಂಟಾಗಿರುತ್ತೆ. ಸೊ ನಾನಿಲ್ಲಿ ಈ ಅಳತೆಯಿಂದ 3 ಇಂಚಿಗೆ ಕರೆಕ್ಟಾಗಿ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಮಾರ್ಕ್ ಮಾಡಿಬಿಟ್ಟು ಅಲ್ಲಿ ಒಂದು ಲೈನನ್ನು ಹಾಕ್ಕೊಳ್ತೀನಿ. ಸೊ ಇದು 18 ಇಂಚ್ ಉದ್ದ ಇರೋದ್ರಿಂದ 9 ಇಂಚು 9 ಇಂಚು ಬಂದಿರುತ್ತೆ. ಸೊ ಈ 9 ಇಂಚನ್ನು ಮತ್ತೆ ನಾನು 3 ಇಂಚಿಗೆ ಡಿವೈಡ್ ಮಾಡಿಕೊಂಡು ಅಲ್ಲಿ ಕೂಡ ಲೈನನ್ನು ಹಾಕ್ಕೊಳ್ತೀನಿ. ಸೊ ಈ ರೀತಿಯಾಗಿ ಲೈನನ್ನು ಹಾಕ್ಕೊಂಡಿದ್ದಾದ ನಂತರ ಇದನ್ನು ಈ ರೀತಿಯಾಗಿ ಜಿಗ್ಜ್ಯಾಗ್ ರೀತಿಯಾಗಿ ನಾವು ಇದನ್ನು ಜಾಯಿನ್ ಮಾಡಬೇಕು. ಅದು ಹೇಗೆ ಜಾಯಿನ್ ಮಾಡಬೇಕು ಅಂತ ನಿಮಗೆ ಇಲ್ಲಿ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಸೊ ಇದು ಒಂದೇ ಒಂದು ಕಟ್ ಮಾಡೋದ್ರಿಂದ ನಮ್ಮ ಬ್ಯಾಗು ರೆಡಿನೇ ಆಗುತ್ತೆ. ಸೊ ಇಲ್ಲಿ ನಾನು ಮಾರ್ಕ್ ಮಾಡಿದ ರೀತಿಯಾಗಿಯೇ ಇಲ್ಲಿ ಕಟ್ ಮಾಡಿಕೊಂಡೆ. ಸೊ ಕಟ್ ಮಾಡಿ ಓಪನ್ ಮಾಡಿದ ನಂತರ ನೋಡಿ ಈ ಥರ ಕಾಣಿಸ್ತಾ ಇದೆ. ಇವಾಗ ನಾನು ಮತ್ತೆ ಎಲ್ಲ ಬಾರ್ಡರ್ಸನ್ನು ನೀಟಾಗಿ ಸ್ಟಿಚ್ ಮಾಡ್ಕೊಳ್ತೀನಿ, ಅಂದರೆ ಲೈನಿಂಗ್ ಬಟ್ಟೆ ಮತ್ತು ಕ್ಯಾನ್ವಸ್ ಎಲ್ಲ ಅಂದರೆ ಸರಿಯತ್ತಲ್ವಾ, ಅದಕ್ಕೋಸ್ಕರ ಕರೆಕ್ಟಾಗಿ ಈ ಬಾರ್ಡರ್ಸ್ಗೆ ಒಂದು ತುದಿ ತುದಿಗೆ ಒಂದು ಸ್ಟಿಚ್ ಹಾಕ್ಕೊಂಡ್ಬಿಟ್ರೆ ಸ್ಟಿಫ್ ಆಗಿ ಒಂದು ಬಟ್ಟೆ ಮೈನ್ ಮೆಟೀರಿಯಲ್ ರೆಡಿ ಆಗುತ್ತೆ. ಸೊ ನೋಡಿ ಇವಾಗ ಇದು ಈ ಥರ ರೆಡಿ ಆಗಿದೆ. ಇವಾಗ ಇದಕ್ಕೆ ಹ್ಯಾಂಡಲ್ಸನ್ನು ಮಾಡಬೇಕು ನಾವು. ಸೊ ಹ್ಯಾಂಡಲ್ಸ್ ಮಾಡೋಕ್ಕಿಂತ ಮುಂಚೆ ನಾನು ಈ ಮೇನ್ ಬೇಸ್ ರೆಡಿ ಆಯಿತಲ್ವ, ಇದನ್ನು ಕರೆಕ್ಟಾಗಿ ಫೋಲ್ಡ್ ಮಾಡಿ ಸೆಂಟರನ್ನು ಮಾರ್ಕ್ ಮಾಡ್ಕೊಳ್ತೀನಿ. ಸೊ ಸೆಂಟರನ್ನು ಮಾರ್ಕ್ ಮಾಡ್ಕೊಂಡಿದ್ದಾದ ನಂತರ ಸೆಂಟರಿನ ಆಚೆ 2 ಇಂಚು ಹಾಗೆ ಈಚೆಗೆ 2 ಇಂಚಿಗೆ ಮತ್ತೆ ನಾನು ಮಾರ್ಕನ್ನು ಮಾಡ್ಕೊಳ್ತೀನಿ. ಸೊ ಈ ಮಾರ್ಕ್ ಮಾಡ್ಕೊಂಡಿರೋ ಜಾಗದಲ್ಲಿ ನಾವು ನೆಕ್ಸ್ಟು ಹ್ಯಾಂಡಲ್ಸನ್ನು ಹಾಕ್ಕೊಳ್ಳೋದು. ಸೊ ನೋಡಿ ಈ ಥರ. ಸೊ ಇದೇ ರೀತಿಯಾಗಿ ಇನ್ನೊಂದು ಕಡೆಗೂ ನಾನು ಮಾರ್ಕ್ ಮಾಡಿಕೊಂಡೆ.
ನೆಕ್ಸ್ಟು ನಾನಿಲ್ಲಿ ಹ್ಯಾಂಡಲ್ ಮಾಡೋದಕ್ಕೋಸ್ಕರ ಎರಡು ಬಟ್ಟೆಯನ್ನು ರೆಡಿ ಇಟ್ಕೊಂಡಿದ್ದೀನಿ. ಸೊ ಎರಡೂ ಬಟ್ಟೆಗಳು ಸಹ ಒಂದೇ ಅಳತೆಯದ್ದು ತಗೊಳ್ಬೇಕು. 3 ಇಂಚು ಅಗಲ ಇದೆ, ಹಾಗೆ ಒಂದು 14 ಇಂಚು ಆಗುವಷ್ಟು ಉದ್ದ ಇದೆ. ಉದ್ದ ಗಿಡ ನಿಮಗೆ ಅಂದರೆ ಚೇಂಜಸ್ ಬೇಕಾದರೆ ನೀವು ಖಂಡಿತ ಮಾಡ್ಕೊಳ್ಬಹುದು. 14 ಇಂಚ್ ಇದೆ. ಸೊ ಈಗ ಇವೆರಡನ್ನು ಅಷ್ಟೇ ಡಬಲ್ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡಿ ಒಂದು ಹ್ಯಾಂಡಲನ್ನು ರೆಡಿ ಮಾಡ್ಕೊಳ್ತೀನಿ. ಸೊ ಈ ಥರ ಮಾಡಿಬಿಟ್ಟು ಮತ್ತೆ ಫೋಲ್ಡ್ ಮಾಡಿ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಸೊ ಎರಡನ್ನು ಇದೇ ರೀತಿಯಾಗಿ ನಾನು ರೆಡಿ ಮಾಡಿಕೊಂಡೆ. ನೋಡಿ ಈ ಥರ ಕಾಣಿಸ್ತಾ ಇದೆ. ಸೊ ಇವಾಗ ಈ ಹ್ಯಾಂಡಲನ್ನು ನಾವು ಮೇನ್ ಬ್ಯಾಗ್ ಇದಕ್ಕೆ ಹಚ್ಚೋಣ. ಸೊ ಈ ರೀತಿಯಾಗಿ ನಾವು ಮಾರ್ಕ್ ಮಾಡ್ಕೊಂಡಿದ್ವಲ್ಲ, ಅಲ್ಲೇ ಇದನ್ನು ಈ ಥರ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ತೀನಿ. ಸೊ ಒಂದು 2-3 ಸ್ಟಿಚ್ಚನ್ನು ಹಾಕಿ ಗಟ್ಟಿಯಾಗಿ ಬರುತ್ತೆ ಹ್ಯಾಂಡಲ್ಸು. ಸೊ ಈ ರೀತಿಯಾಗಿ ನಾನು ಸ್ಟಿಚ್ ಮಾಡ್ಕೊಂಡಿದ್ದಾಯಿತು. ನೋಡಿ ಈ ಥರ ಕಾಣಿಸ್ತಾ ಇದೆ. ಇವಾಗ ನಾವು ಇದಕ್ಕೆ ಜಿಪ್ಪನ್ನು ಅಟ್ಯಾಚ್ ಮಾಡೋ ಸಮಯ. ಸೊ ನಾನಿಲ್ಲಿ ಈ ರೀತಿಯಾಗಿ ಜಿಪ್ಪನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿಂದ ಹಿಡಿದು ಹೀಗೆ ನಂತರ ಮತ್ತೆ ಅಲ್ಲಿ ಕೆಳಗೆ ಹೋಗಬೇಕು. ಸೊ ಈ ರೀತಿಯಾಗಿ. ಸೊ ಇದು ಸಾಕಷ್ಟು ದೊಡ್ಡ ಅಂದರೆ ಬೇಸೂ ಚೆನ್ನಾಗಿ ದೊಡ್ಡದಾಗಿರುತ್ತೆ ಮತ್ತು ಸ್ಪೇಷಿಯಸ್ ಆಗಿ ಕೂಡ ಆಗುತ್ತೆ. ಸೊ ಇಲ್ಲಿ ನಾನು ಒಂದು ಕಡೆ ಜಿಪ್ಪನ್ನು ಅಟ್ಯಾಚ್ ಮಾಡ್ಕೊಂಡಿದ್ದಾಯಿತು. ಸೊ ಇನ್ನೊಂದು ಕಡೆಗೂ ಆ ಜಿಪ್ಪನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು, ಪ್ರೆಸ್ ಸ್ಟಿಚ್ಚನ್ನು ಮಾಡಬೇಕು. ಸೊ ಜಿಪ್ಪನ್ನು ಅಟ್ಯಾಚ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಕೂಡ ನಾನೀಗಾಗಲೇ ಡೀಟೇಲ್ ವೀಡಿಯೋವನ್ನು ಪೋಸ್ಟ್ ಮಾಡಿದ್ದೀನಿ. ಐ ಕಾರ್ಡ್ ಅಥವಾ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಖಂಡಿತ ನೀವು ಚೆಕ್ ಮಾಡಬಹುದು. ಸೊ ಇಲ್ಲಿ ನಾನು ಒಂದು ಕಡೆಗೆ ನಾನು ಜಿಪ್ಪನ್ನು ಚೆನ್ನಾಗಿ ಅಟ್ಯಾಚ್ ಮಾಡ್ಕೊಂಡಿದ್ದಾಯಿತು. ಇದೇ ರೀತಿಯಾಗಿ ಇನ್ನೊಂದು ಕಡೆಗೂ ನಾನು ಜಿಪ್ಪನ್ನು ಅಟ್ಯಾಚ್ ಮಾಡ್ಕೊಳ್ತೀನಿ. ಸೊ ಎರಡೂ ಕಡೆಗೂ ನಾನು ಜಿಪ್ಪನ್ನು ಅಟ್ಯಾಚ್ ಮಾಡ್ಕೊಂಡಿದ್ದಾಯಿತು. ಇವಾಗ ಇದಕ್ಕೆ ರನ್ನರನ್ನು ಹಾಕ್ಕೊಳ್ಳೋಣ. ಸೊ ಫ್ರೆಂಡ್ಸ್, ನಮ್ಮ ಚಾನಲ್ಲು ನಿಮಗೆ ಯೂಸ್ ಆಗ್ತಿದೆ ಅಂತ ಅನಿಸಿದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಶರ್ಸ್ ಯಾರೆಲ್ಲ ಇದ್ದಾರೋ ಅವರಿಗೆ ನನ್ನ ವೀಡಿಯೋಸನ್ನು ಶೇರ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ನೋಡಬೇಡಿ. ಸಬ್ಸ್ಕ್ರಿಪ್ಷನ್ ಅಂತೂ ಖಂಡಿತ ಫ್ರೀ ಇದೆ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವ ಖರ್ಚು ಕೂಡ ಇರೋದಿಲ್ಲ, ಇದು ಕಂಪ್ಲೀಟ್ಲಿ ಫ್ರೀಯಾಗಿ ಇರುವಂಥದ್ದು. ಸೊ ನಾನಿಲ್ಲಿ ರನ್ನರನ್ನು ಕೂಡ ಹಾಕ್ಕೊಂಡಿದ್ದಾಯಿತು. ಇವಾಗ ಇದನ್ನು ಉಲ್ಟಾ ಮಾಡೋಣ. ಉಲ್ಟಾ ಮಾಡಿಬಿಟ್ಟು ನಮಗೆ ಈಗಾಗಲೇ ಕಟ್ ಕೂಡ ಮಾಡಿದ್ದು ರೆಡಿ ಇದೆ. ಸೊ ಏನಿಲ್ಲ, ಜಸ್ಟ್ ಈ ಥರ ಹಿಡಿದ್ಬಿಟ್ಟು ಎರಡೂ ಕಡೆಗೂ ನಾವು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಈ ಸ್ಟಿಚ್ಚು ಅಷ್ಟೇ, ಒಂದು 2-3 ಸಲ ಸ್ಟಿಚ್ಚನ್ನು ಹಾಕ್ಕೊಂಡಾಗ ಗಟ್ಟಿಯಾಗಿ ನಮ್ಮ ಬ್ಯಾಗು ರೆಡಿ ಆಗುತ್ತೆ. ಸೊ ಇದೇ ರೀತಿಯಾಗಿ ಆ ಕಡೆಯೂ ಕೂಡ ಈ ಥರ ಹಿಡಿದ್ಬಿಟ್ಟು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಸೊ ಇವಾಗ ನೋಡಿ ಸ್ಟಿಚ್ ಹಾಕ್ಕೊಂಡಿದ್ದಾಯಿತು. ಈ ರೀತಿಯಾಗಿ ಕಾಣಿಸ್ತಾ ಇದೆ. ಇವಾಗ ಒಂದು ಫೈನಲ್ ಕೆಲಸ ಉಳ್ಕೊಂಡಿರೋದು ಏನಂದರೆ ಇದಕ್ಕೆ ನಾವು ಪೈಪಿಂಗ್ ಮಾಡಿ ಫಿನಿಶ್ ಮಾಡೋಣ. ಇದಕ್ಕೆ ಪೈಪಿಂಗ್ ಮಾಡದೆ ಹಾಗೆ ಬಿಡೋದು ಅಷ್ಟು ಸರಿ ಇರೋದಿಲ್ಲ, ಯಾಕಂದರೆ ನಾವು ತುದಿವರೆಗೂ ಜಿಪ್ಪನ್ನು ಹಚ್ಚಿದ್ದೀವಲ್ವ. ಹಾಗಾಗಿ ಅಂದರೆ ಸೇಫ್ಟಿ ಸೈಡ್ಗೆ ಇದಕ್ಕೆ ಪೈಪಿಂಗ್ ಮಾಡಿಬಿಡೋದು ಒಳ್ಳೆಯದಿದೆ. ಹಾಗಾಗಿ ಇಲ್ಲಿ ನಾನು 1.5 ಇಂಚ್ ಆಗುವಷ್ಟು ಅಗಲದ ಎಷ್ಟು ಉದ್ದ ಬೇಕೋ ಅಷ್ಟು ದೊಡ್ಡ ಪಟ್ಟಿಯನ್ನು ತೊಗೊಂಡಿದ್ದೀನಿ. ಸೊ ಇದನ್ನು ಪೈಪಿಂಗ್ ಮಾಡಿ ಫಿನಿಶ್ ಮಾಡೋದ್ರಿಂದ ಜಿಪ್ಪು ಕೂಡ ಓಪನ್ ಆಗೋ ಸಾಧ್ಯತೆಗಳು ಇರೋದೇ ಇಲ್ಲ ಅಂತ ಹೇಳ್ಬೋದು. ಕಂಪ್ಲೀಟಾಗಿ ಇದು ಲಾಕ್ ಆಗಿ ರೆಡಿ ಆಗುತ್ತೆ. ಸೊ ಎರಡೂ ಕಡೆ ಕೂಡ ಇದೇ ರೀತಿಯಾಗಿ ನಾನು ಪೈಪಿಂಗನ್ನು ಮಾಡಿಕೊಂಡು ರೆಡಿ ಮಾಡ್ಕೊಳ್ತೀನಿ. ಸೊ ನೋಡಿ ಈ ಥರ ಆಯಿತು. ಸೊ ಇವಾಗ ಜಿಪ್ ಏನು ಕಿತ್ತು ಬರೋ ಚಾನ್ಸಸ್ ಇರೋದೇ ಇಲ್ಲ ಅಂತ ಹೇಳ್ಬೋದು. ಸೊ ಇವಾಗ ನಾವು ಬ್ಯಾಗನ್ನು ಉಲ್ಟಾ ಮಾಡೋ ಸಮಯ. ಸೊ ಈ ವಿಡಿಯೋ ನಿಮಗೆಲ್ಲ ಹೇಗನ್ನಿಸ್ತು, ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದೆ ಅಂತ ನನಗೆ ತಿಳಿಸೋದಕ್ಕೆ ನೀವು ಒಂದು ಪುಟ್ಟ ಲೈಕ್ ಮಾಡಬೇಕು ಅಷ್ಟೇ. ಸೊ ಲೈಕ್ ಮಾಡೋದಾಗಲಿ ಸಬ್ಸ್ಕ್ರೈಬ್ ಮಾಡೋದಾಗಲಿ ಯಾವುದು ಕೂಡ ನಿಮಗೆ ಖರ್ಚಾಗೋದಿಲ್ಲ. ಮೊನ್ನೆ ಯಾರೋ ಹಾಗೆ ಕೇಳ್ತಾ ಇದ್ರು, ಲೈಕ್ ಮಾಡಿದ್ರೆ ದುಡ್ಡು ಕಟ್ಟಾಗತ್ತಾ, ಸಬ್ಸ್ಕ್ರೈಬ್ ಮಾಡಿದ್ರೆ ದುಡ್ಡು ಕಟ್ಟಾಗತ್ತಾ ಅಂತ. ಆ ಥರ ಏನೂ ಇಲ್ಲ ಫ್ರೆಂಡ್ಸ್, ನೀವು ಆರಾಮಾಗಿ ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಏನು ಬೇಕಾದರೂ ಮಾಡ್ಬೋದು. ಖಂಡಿತ ಇದು ಫ್ರೀ ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.